ಒಂದು ಈ ಎಕ್ಸಾಮಿನೇಷನ್ ಒಂದಕ್ಕಿಂತ ಹೆಚ್ಚು ಸೆಂಟರ್ಗಳಲ್ಲಿ ಈ ರೀತಿ ಪರೀಕ್ಷೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳುವಂತಹದ್ದು ಮನದಟ್ಟಾಗಿದೆ. ಈಗಾಗಲೇ ಉದಾಹರಣೆಗೆ ಬೆಂಗಳೂರು ಸೆಂಟರ್ಗಳಲ್ಲಿ ಕೂಡ ಆಗಿದೆ ಅಂತ. ಇದರ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ಸರ್ಕಾರ ಇಡೀ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಯಾರು 54,289 ಜನ ಪರೀಕ್ಷೆಗೆ ಕೂತಿದ್ರು ಅವರಿಗೆ ಮಾತ್ರ ಇನ್ನೊಂದು ಎಕ್ಸಾಮಿನೇಷನ್ಗೆ ಅವಕಾಶ ಕೊಡಲಾಗುತ್ತೆ. 54,289 ಇದರಲ್ಲಿ ಇರತಕ್ಕಂಥ ಅಪಾತಿತರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥವರಿಗೆ ಮರು ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಈಗ ಹಣಕ್ಕಾಗಿ ಹುದ್ದೆಗಳು ಅನ್ನುವಂಥದ್ದನ್ನ ಮರೀಬೇಕಾಗ್ತದೆ. ಇದು ಮುಂದುವರಿಲಿಕ್ಕಾಗುದಿಲ್ಲ. ಅನೇಕ ಪರೀಕ್ಷೆಗಳಲ್ಲಿ ಈ ರೀತಿ ಆಗ್ತಾ ಇದೆ, ಇದು ನೋವಿನ ಸಂಗತಿ. ಹಾಗಾಗಿ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಇನ್ನಷ್ಟು ಕಠಿಣ ಕಾಯ್ದೆಗಳನ್ನು ಕೂಡ ತರಬೇಕಾಗ್ತದೆ ಹಿನ್ನೆಲೆ ಈ ಪರೀಕ್ಷೆಯಲ್ಲಿ. ಯಾರು ಈ ರೀತಿ ಅವ್ಯವಹಾರ ಮಾಡ್ತಾ ಇದ್ದಾರೆ, ಯಾರು ಕಷ್ಟಪಟ್ಟು ವ್ಯಾಸಂಗ ಮಾಡಿ ಪರೀಕ್ಷೆ ಕೂರಲಿಕ್ಕೆ ತನ್ನೆಲ್ಲ ಶ್ರಮವನ್ನು ಪಡ್ತಾ ಇದ್ದಾರೆ ಅವರು ಹಿಂದುಳಿತಾರೆ. ಯಾರೋ ಹಣ ಕೊಟ್ಟವನು ಈ ರೀತಿ ಅವ್ಯವಹಾರದಲ್ಲಿ ಭಾಗಿಯಾಗಿ ಸೆಲೆಕ್ಟ್ ಆಗ್ತಾನೆ, ಉಳಿದಿರ್ತಕ್ಕಂಥವ್ರು ಅಸಹಾಯಕರಾಗಿ ನೋಡ್ತಾ ಇರ್ತಾರೆ. ಇದು ಈ ಸ್ಥಿತಿ ಹೋಗಬೇಕು. ಕಠಿಣವಾದಂಥ ನಿಯಮಾವಳಿಗಳನ್ನು ಕಾಯ್ದೆಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆಯಲ್ಲಿದೆ. ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಹಾಗೆ ಶಾರ್ಟ್ಲಿ ಅದನ್ನು ನಿರ್ಧಾರ ಮಾಡುತ್ತೆ, ಡೇಟ್ ಫಿಕ್ಸ್ ತಿಳಿಸುತ್ತೆ. ಖಂಡಿತ ಅದು ನೋವಿನ ಸಂಗತಿ. ಅವರಿಗೆ ಇನ್ನೊಮ್ಮೆ ಎಕ್ಸಾಮಿನೇಷನ್ ಅಲ್ಲ, ಇನ್ನೊಂದು ನಾನು ಹೇಳ್ತೀನಿ, ಇವರ ಅವ್ಯವಹಾರದಿಂದ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಈಗ ಅವರು ಹೋದ್ರೆ ಇವರಿಗೆ ಯಾರು ಇವತ್ತು ಸೆಲೆಕ್ಟ್ ಆಗಲಿಲ್ಲ ಅದರಲ್ಲೂ ಅರ್ಹರಿದ್ದಾರೆ ಅವರಿಗೂ ಒಂದು ಅವಕಾಶ ಆಗುತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಿದೆ, ನಿರ್ಧಾರ ತಗೊಂಡಿದೆ.